ಮೈಸೂರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ವತಿಯಿಂದ ಇಂದು ನಗರದ ಕೋರ್ಟ್ ಮುಂಭಾಗ ಗಾಂಧಿ ಪ್ರತಿಮೆ ಎದುರು ಮಠಾಧಿಪತಿಗಳ ರಾಜಕೀಯ ನಡೆಯನ್ನು ವಿರೋಧಿಸಿ ಕಾವಿ ಕಳಚಿ ಖಾದಿ ಧರಿಸಿ ಎಂದು ಒತ್ತಾಯಿಸಿ ಕಾವಿ ಬಟ್ಟೆ ಧರಿಸಿ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕೆಎಸ್ ಶಿವರಾಮು, ಮುಖಂಡರಾದ ಲೋಕೇಶ್ ಕುಮಾರ್, ಆರ್ಕೆ ರವಿ, ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರಾದ ಎನ್ಆರ್ ನಾಗೇಶ್, ಉಪ್ಪಾರ ಸಂಘದ ಅಧ್ಯಕ್ಷರಾದ ಯೋಗೇಶ್ ಉಪ್ಪಾರ, ಕುಂಬಾರ ಸಂಘದ ಅಧ್ಯಕ್ಷರಾದ ಎಚ್ಎಸ್ ಪ್ರಕಾಶ್, ಮಹದೇವ್ ನಾಯಕ್, ಪೌರ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷರಾದ ಪಳನಿಸ್ವಾಮಿ, ಮಂಜುನಾಥ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪ್ರತಿಭಟನೆ ಕುರಿತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದ ಕೆಎಸ್ ಶಿವರಾಮರವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ, ರಾಜ್ಯ ಆರ್ಎಸ್, ಶ್ರೀಗರಿ ನ್ಯೂಸ್, ಮೈಸೂರು. ಕರ್ನಾಟಕ ರಾಜ್ಯದಲ್ಲಿ ಸ್ವಾಮೀಜಿಗಳು ರಾಜಕೀಯ ಬದಲಾವಣೆಯ ಸಂದರ್ಭದಲ್ಲಿ ನೇರವಾಗಿ ರಾಜಕಾರಣಕ್ಕೆ ಇಳಿದಿರುವಂಥದ್ದು ಒಂದು ಪಕ್ಷದ ಪರ, ಒಂದು ವ್ಯಕ್ತಿಯ ಪರ, ಒಂದು ಜಾತಿಯ ಪರ ಬಹಳಷ್ಟು ಜನ ಸ್ವಾಮೀಜಿಗಳು ಇವತ್ತು ರಾಜಕಾರಣವನ್ನು ನೇರವಾಗಿ ಮಾಡ್ತಿರುವಂಥದ್ದು ಒಂದು ಅಕ್ಷಮ್ಯ. ಯಾಕೆಂದರೆ ಧಾರ್ಮಿಕ ಪ್ರಚಾರಕರಾಗಿ, ಧಾರ್ಮಿಕ ನಾಯಕರಾಗಿ ಜನರನ್ನು ಸರಿ ತಪ್ಪುಗಳನ್ನು ತಿದ್ದುವಂಥವ್ರು ಮಠಾಧಿಪತಿಗಳು. ಮಠಾಧಿಪತಿ ಸ್ಥಾನಕ್ಕೆ ಒಂದು ಘನತೆ ಇದೆ. ಆ ಘನತೆಯನ್ನು ಇವತ್ತು ಮಠಾಧಿಪತಿಗಳು, ಕೆಲವು ಮಠಾಧಿಪತಿಗಳು ಭಗ್ನಗೊಳಿಸಿದ್ದಾರೆ. ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾಳ ಕ್ಷೋಭೆ ಬಂದಿದೆ. ಕೊರೋನಾದಿಂದ ಸಾವಿರಾಂತರ ಜನ ಜೀವ ಕಳ್ಕೊಂಡಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಪೆಟ್ರೋಲ್ ಬೇರೆ 100 ರೂಪಾಯಿ ಮೀರು ಹೋಗಿದೆ. ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇಲ್ಲ ಸರಿಯಾಗಿ. ಮತ್ತು ಭಾಳಷ್ಟು ಅನ್ಯಾಯಗಳು ಕರ್ನಾಟಕದಲ್ಲಿ ಆಗ್ತಾಯಿದೆ, ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ. ಇದು ಯಾವುದು ವಿರುದ್ಧವೂ ಇಲ್ಲಿವರೆಗೆ ಬೀದಿಗಿಳಿದು ಸ್ವಾಮೀಜಿಗಳು ಹೋರಾಟ ಮಾಡಿಲ್ಲ. ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಅವರ ಕುಟುಂಬ ಯಾವ ರೀತಿಯ ರಾಜಕಾರಣ ಮಾಡ್ತಾ ಇದೆ ಅಂತೆಲ್ಲ ನೋಡ್ತಾ ಇದ್ದೀವಿ. ಮತ್ತು ಭಾಳಷ್ಟು ಭ್ರಷ್ಟಾಚಾರದ ಆರೋಪಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲಿದೆ ಮತ್ತು ಪ್ರಸ್ತುತ ಸರ್ಕಾರದ ಮೇಲಿದೆ. ಇಷ್ಟೆಲ್ಲ ಭ್ರಷ್ಟಾಚಾರ ಆರೋಪಗಳಿದ್ದರೂ ಕೂಡ ಯಡಿಯೂರಪ್ಪನವ್ರು ಇಲ್ಲ ಅಂತಂದರೆ ಕರ್ನಾಟಕ ರಾಜ್ಯವೇ ಇಲ್ಲ ಅಂತ ಅಂದ್ಕೊಂಡು ಇವರು ಅವ್ರ ಪರವಾಗಿ ಲಾಬಿ ಮಾಡ್ತಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ. ಆ ಕಾರಣಕ್ಕಾಗಿ ನೀವು ಜನರ ಪರವಾಗಿ ಧ್ವನಿ ಎತ್ತಿಲ್ಲ, ಸಂಕಷ್ಟದ ಬಗ್ಗೆ ಧ್ವನಿ ಎತ್ತಿಲ್ಲ. ಆದರೆ ಇವತ್ತು ಯಾವುದೋ ಒಂದು ರಾಜಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿಯ ಪರವಾಗಿ, ಒಂದು ಪಕ್ಷದ ಪರವಾಗಿ ನೀವು ಇವತ್ತು ಬೀದಿಗಳಲ್ಲಿ ರಾಜಕೀಯ ಸಮಾವೇಶ ಮಾಡ್ತಾ ಇದ್ದೀರಿ. ಇದು ಅಕ್ಷಮ್ಯ. ಇದು ನಿಮ್ಮ ಘನತೆಗೆ ನೀವೇ ಕುಂತು ತಂದುಕೊಂಡಿದ್ದೀರಿ. ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಪ್ಪು ಚುಕ್ಕೆ. ಆ ಕಾರಣಕ್ಕಾಗಿ ನಾವು ಇವತ್ತು ನೇರವಾಗಿ ನಿಮ್ಮ ರಾಜಕೀಯ ಸಮಾವೇಶ ಏನು ಬೆಂಗಳೂರು ನಡೀತಾ ಇದೆ ಅರಮನೆ ಮೈದಾನದಲ್ಲಿ, ಅದಕ್ಕೆ ವಿರೋಧಿಸಿ ರಾಜಕಾರಣಿ ಸ್ವಾಮೀಜಿಗಳು ತಮ್ಮ ಕಾವಿಯನ್ನು ಕಳಚಿ ಖಾದಿಯನ್ನು ಧರಿಸಿ ಅಂತೇಳಿ ನೀವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ಈ ಕಾವಿ ಪಡೆದೇ ಅನ್ನೋಂಥ ತ್ಯಾಗ ಬಲಿದಾನ ಅನ್ನೋ ಸಂಕೇತ ಇದು. ಇದನ್ನು ಹಾಕೊಂಡು ನೀವು ರಾಜಕೀಯ ಮಾಡಬೇಡಿ. ಆ ಕಾರಣಕ್ಕಾಗಿ ನೀವು ಕಾವಿಯನ್ನು ಕಳಚಾಕಿ ಖಾದಿಯನ್ನು ಹಾಕ್ಕೊಂಡು ನೇರವಾಗಿ ರಾಜಕಾರಣ ಮಾಡಿ. ನಾವು ಪ್ರಶ್ನೆ ಮಾಡೋದಿಲ್ಲ. ಆ ಮಠಾಧೀಶರ ಪೀಠದ ಘನತೆಯನ್ನು ಚ್ಯುತಿ ತರಬಾರ್ದು. ಆ ಕಾರಣಕ್ಕಾಗಿ ನೀವು ಕಳಚಿ ಆಗ ಕಾವ್ಯನ ಕಳಚಿ ಹಾಕ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ಪ್ರತಿಭಟನೆ ಮಾಡ್ತಾ ಇರೋದು. ಶ್ರೀಗರಿ, ನಿಮ್ಮ ಮನದಾಳದ ಗರಿ.